ಹಳ ಮೈಸೂರು ಮತಗಳ ಮೇಲೆ ಬಿಜೆಪಿ ಕಣ್ಣು ಮಧ್ಯ ಕರ್ನಾಟಕ ಮಲೆನಾಡು ಭಾಗಕ್ಕೂ ಬಂಪರ್ ಆಫರ್ ಕೇಂದ್ರ ಬಜೆಟ್ನಲ್ಲಿ ಘೋಷಿಸಿರೋ ಆ ಆಫರ್ ಏನು ಗೊತ್ತಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜನಪ್ಪ ಕೇಂದ್ರ ಸರ್ಕಾರದ ಬಜೆಟ್ ಮಣ್ಣೆ ಆಗಿದೆ ಈ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ವಿಶೇಷವಾಗಿ ಗಮನ ಹರಿಸಿದು ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರಾತಿಗೆ ಓಕೆ ಅಂತ ಹೇಳಿರೋದು ಆ ಒಂದು ಐದು ಸಾವಿರದ ಮುನ್ನೂರು ಕೋಟಿ ಹಣವನ್ನು ಏನು ಮಂಜೂರಾತಿಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಬಜೆಟ್ನಲ್ಲಿ ಆ ಒಂದು ಅಂಶವನ್ನು ಪ್ರೋತ್ಸಾಹ ಮಾಡಿದ್ದಾರೆ ಈ ಮೂಲಕ ಕರ್ನಾಟಕ ವಿಧಾನಸಭಾ ಎಲೆಕ್ಷನ್ ಮೇಲೆ ಬಿ ಜೆ ಪಿ ಕಣ್ಣಿಟ್ಟಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ವಿಶೇಷವಾಗಿ ಮಧ್ಯ ಕರ್ನಾಟಕ ಮಲೆನಾಡು ಭಾಗ ಜೊತೆಗೆ ಹಳೆ ಮೈಸೂರು ಭಾಗದ ಕೆಲವೊಂದಿಷ್ಟು ಕ್ಷೇತ್ರಗಳು ಈ ಒಂದು ಭದ್ರಾ ಮೇಲ್ದಂಡೆ ಯೋಜನೆ ವ್ಯಾಪ್ತಿಗೆ ಬರೋದರಿಂದ ಈ ಒಂದು ಕ್ಷೇತ್ರಗಳ ಲಾಭವನ್ನು ಬಿ ಜೆ ಪಿ ಪಡಿಬಹುದು ಅನ್ನೋ ಲೆಕ್ಕಾಚಾರ ಇದೆ ಸೊ ಐದು ಸಾವಿರದ ಮುನ್ನೂರು ಕೋಟಿ ಮೀಸಲಿಡೋ ಮೂಲಕ ಮಧ್ಯ ಕರ್ನಾಟಕದ ಏಳು ಮಲೆನಾಡಿನ ಎರಡು ಹಳೆ ಮೈಸೂರು ಭಾಗದ ಮೂರು ತಾಲೂಕುಗಳ ಮೇಲೆ ಬಿ ಜೆ ಪಿ ಕಣ್ಣಿಟ್ಟಿದೆ ಸೊ ಯಾವುದೆಲ್ಲ ಬರಬಹುದು ಅನ್ನೋ ಒಂದು ಅಂಶಗಳನ್ನು ಯಾವುದೆಲ್ಲ ಜಿಲ್ಲೆ ಮತ್ತು ಯಾವೆಲ್ಲ ತಾಲೂಕು ಬರುತ್ತೆ ಅನ್ನೋ ನೋಡೋಕ್ಕೂ ಮುನ್ನ ಬಿ ಜೆ ಪಿ ಈಗೇನು ಹಿಂದುತ್ವದ ಅಜೆಂಡ್ ಜೊತೆಗೆ ಅಜೆಂಡಾ ಜೊತೆಗೆ ಅಭಿವೃದ್ಧಿ ಮಂತ್ರವನ್ನು ಕೂಡ ಪಠಿಸ್ತಾ ಇದೆ ಬಿ ಜೆ ಪಿ ಹಿಂದುತ್ವ ಅಜೆಂಡಾ ಪ್ಲಸ್ ಅಭಿವೃದ್ಧಿ ಮಂತ್ರ ಎರಡನ್ನೂ ಕೂಡ ಒಟ್ಟಾಗಿ ನಾವು ಹೋಗ್ತೇವೆ ತಗೊಂಡೋಗ್ತೇವೆ ಅನ್ನೋ ಒಂದು ಮಂತ್ರದೊಂದಿಗೆ ಹೆಜ್ಜೆ ಮುಂದಿಡ್ತಾಯಿದ್ರೆ ಅದಕ್ಕೆ ತಕ್ಕಂತೆ ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕದ ಮೇಲೆ ಒಂದು ರೀತಿ ಪ್ರೀತಿಯನ್ನು ತೋರಿಸಿದಂತೆ ಕಾಣಿಸ್ತಿದೆ ಬೇರೆ ಬೇರೆ ಯೋಜನೆಗಳೇನೋ ಇರ್ಬೋದು ಆದರೆ ಅತಿ ವಿಶೇಷವಾಗಿ ಕಂಡಿದ್ದು ಭದ್ರಾ ಮೇಲ್ದಂಡೆ ಯೋಜನೆ ಸುಮಾರು ಏಳ್ನೂರ ಎಂಬತ್ತೇಳು ಹಳ್ಳಿಗಳಿಗೆ ಅನುಕೂಲ ಆಗುವ ಯೋಜನೆಯನ್ನು ಬಿ ಜೆ ಪಿ ಈ ಒಂದು ಮತಬೇಟೆಗೆ ಉಪಯೋಗ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ ಹಿಂದೆ ಜೆ ಪಿ ನಡ್ಡಾ ಮತ್ತು ಅಮಿತ್ ಶಾ ಪ್ರವಾಸ ಮಾಡಿದ್ರಲ್ಲ ಕರ್ನಾಟಕದಲ್ಲಿ ಆಗ ಈ ಒಂದು ಭದ್ರಾ ಮೇಲ್ದಂಡೆ ಯೋಜನೆಯನ್ನೇ ಅಸ್ತ್ರವಾಗಿ ಉಪಯೋಗ ಮಾಡಿದರು ಈಗ ಅದಕ್ಕೆ ತಕ್ಕಂತೆ ಅನುದಾನವನ್ನು ಕೂಡ ಘೋಷಣೆ ಮಾಡಲಾಗಿದೆ ಸೊ ಚಿತ್ರದುರ್ಗ ಚಿಕ್ಕಮಗಳೂರು ದಾವಣಗೆರೆ ಹಾಗೂ ತುಮಕೂರು ಈ ನಾಲ್ಕು ಜಿಲ್ಲೆಗಳ ಚಿತ್ರದುರ್ಗ ಚಿಕ್ಕಮಗಳೂರು ದಾವಣಗೆರೆ ಮತ್ತು ತುಮಕೂರು ಈ ನಾಲ್ಕು ಜಿಲ್ಲೆಗಳ ವ್ಯಾಪ್ತಿಯ ಸುಮಾರು ಐದು ಲಕ್ಷದ ಐವತ್ತೇಳು ಸಾವಿರ ಎಕರೆ ಪ್ರದೇಶ ವ್ಯಾಪ್ತಿಗೆ ಬರುವಂಥ ಸುಮಾರು ಮುನ್ನೂರ ಅರವತ್ತೇಳು ಕೆರೆಗಳಿಗೆ ಭದ್ರಾ ಮೇಲ್ದಂಡೆ ಯೋಜನೆಯ ನೀರು ಕೆರೆಗಳಿಗೆ ತುಂಬಿಸುವಂಥ ಯೋಜನೆ ಇದಾಗಿದೆ ಸೊ ಇದಕ್ಕಾಗಿ ಸುಮಾರು ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಟಿ ಎಂ ಸಿ ನೀರು ಬಳಕೆ ಆಗುತ್ತೆ ಈ ಒಂದು ಯೋಜನೆಗೆ ಸೊ ಹಾಗಾಗಿ ಆ ಒಂದು ಯೋಜನೆಯನ್ನು ಮಾಡೋದಕ್ಕೆ ಈಗ ಭದ್ರಾ ಮೇಲ್ದಂಡೆ ಯೋಜನೆಯ ಒಂದು ಪ್ರಾಜೆಕ್ಟ್ಗೆ ಐದು ಸಾವಿರದ ಮುನ್ನೂರು ಕೋಟಿಯನ್ನು ಮೀಸಲಾಗಿ ಇಡಲಾಗಿದೆ ತರೀಕೆರೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ವಿಧಾನಸಭಾ ಕ್ಷೇತ್ರ ಕಡೂರು ವಿಧಾನಸಭಾ ಕ್ಷೇತ್ರ ಚಿತ್ರದುರ್ಗದ ಹೊಸದುರ್ಗ ಒಳಲ್ಕೆರೆ ಹಿರಿಯೂರು ಆಮೇಲೆ ಚಳ್ಳಕೆರೆ ಮೊಳಕಾಲ್ಮೂರು ದಾವಣಗೆರೆಯ ದಾವಣಗೆರೆ ಆಮೇಲೆ ತುಮಕೂರಿನ ಶಿರಾ ದಾವಣಗೆರೆಯ ಜಗಳೂರು ಚಿಕ್ಕನಾಯ್ಕನಹಳ್ಳಿ ಪಾವ್ಗಡ ಸೊ ಎಲ್ಲ ಕ್ಷೇತ್ರಗಳಿಗೆ ಈ ಒಂದು ನೀರಾವರಿ ಯೋಜನೆ ಏನು ಭದ್ರಾ ಮೇಲ್ದಂಡೆ ಯೋಜನೆ ಪ್ರಯೋಜನೆ ಆಗುತ್ತೆ ಸುಮಾರು ಏಳ್ನೂರ ಎಂಬತ್ತೇಳು ಗ್ರಾಮಗಳ ಎಪ್ಪತ್ನಾಲ್ಕು ಲಕ್ಷ ಏನು ಜನಸಂಖ್ಯೆ ಜನರಿಗೆ ಈ ಒಂದು ಯೋಜನೆಯ ಅನುಕೂಲ ಆಗುತ್ತೆ ಸೊ ಈ ಒಂದು ಸುಮಾರು ಇಪ್ಪತ್ತೊಂದು ಸಾವಿರದ ನಾನ್ನೂರ ಎಪ್ಪತ್ತ್ಮೂರು ಕೋಟಿ ಅಂದಾಜು ವೆಚ್ಚ ಇದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪ ಇಪ್ಪತ್ತೊಂದರ ಒಂದು ಭದ್ರಾ ಮೇಲ್ದಂಡ ಯೋಜನೆಯ ಪರಿಷ್ಕೃತ ಏನು ಅಂದಾಜು ಲೆಕ್ಕ ಹಾಕಿತ್ತು ಆಗಿನ ವೆಚ್ಚ ಇಪ್ಪತ್ತ ಒಂದು ಸಾವಿರ ಕೋಟಿ ಈಗ ಐದು ಸಾವಿರದ ಮುನ್ನೂರು ಕೋಟಿಯನ್ನು ಬಿಡುಗಡೆ ಮಾಡಬೇಕು ಒಪ್ಪಿಗೆಯನ್ನು ಕೊಟ್ಟಿದೆ ಕೇಂದ್ರ ಬಜೆಟ್ ಮುಖಾಂತರ ಸೊ ಹಾಗಾಗಿ ಈ ಎಲ್ಲ ಜಿಲ್ಲೆಗಳು ಚಿತ್ರದುರ್ಗ ತುಮಕೂರಿನ ಕೆಲವೊಂದಿಷ್ಟು ಭಾಗ ಚಿಕ್ಕಮಗಳೂರು ಜೊತೆಗೆ ದಾವಣಗೆರೆ ಈ ನಾಲ್ಕು ಜಿಲ್ಲೆಗಳಿಗೆ ಭದ್ರಾ ಮೇಲ್ದಂಡೆ ಯೋಜನೆ ಲಾಭ ಆಗುತ್ತೆ ಸೊ ಈ ನಾಲ್ಕು ಜಿಲ್ಲೆಗಳ ಮತಗಳ ಮೇಲೆ ಬಿ ಜೆ ಪಿ ಈಗ ಕಣ್ಣಿಟ್ಟಿದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ನೋಡಬೇಕು ಈ ನಾಲ್ಕು ಜಿಲ್ಲೆಯ ಜನ ಭದ್ರಾ ಮೇಲ್ದಂಡೆ ಯೋಜನೆಯ ಒಂದು ಏನು ಅನುದಾನಕ್ಕೆ ಘೋಷಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅದನ್ನೇ ನೋಡಿ ಓಟ್ ಹಾಕ್ತಾರೆ ನಿಮ್ಮ ಪ್ರಕಾರ ಕೇಂದ್ರ ಸರ್ಕಾರ ಈ ಬಜೆಟ್ನಲ್ಲಿ ಏನು ಐದು ಸಾವಿರದ ಮುನ್ನೂರು ಕೋಟಿ ಹಣವನ್ನು ಮೀಸಲಾಗಿಟ್ಟಿದೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಇದು ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನನ್ನೇ ಉದ್ದೇಶವಾಗಿಟ್ಕೊಂಡು ಈ ಒಂದು ಘೋಷಣೆ ಮಾಡಿದಾರಾ ಈ ಒಂದು ಘೋಷಣೆಯಿಂದ ಬಿ ಜೆ ಪಿಗೆ ಪ್ಲಸ್ ಆಗುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು